ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ವೇತಾಸ್ ಕುಕ್ಕಿಂಗ್ ಆರ್ಟ್. ಇವತ್ತು ನಾವೊಂದು ಈಸಿ ಆ್ಯಂಡ್ ಬೇಗ ಆಗುವಂಥ ರೆಸಿಪಿ ನೋಡೋಣ. ಏನಪ್ಪ ಅಂದರೆ ದೋಸೆ, ಮಿಕ್ಸೆಡ್ ಹಿಟ್ಟಿನ ದೋಸೆ. ರಾಗಿ ಹಿಟ್ಟು ಒಂದು ಬೌಲು, ಗೋಧಿ ಹಿಟ್ಟು ಅರ್ಧ ಬೌಲು, ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಇನ್ನು ಮೂರು ಸೇರಿಸಿ ಒಂದೊಳ್ಳೆ ದೋಸೆ ರೆಸಿಪಿ ನೋಡೋಣ. ದಿಢೀರಂತ ಮಾರ್ನಿಂಗೆ ರೊಟೀನ್ ಟಿಫನ್ ಮಾಡಿ ಬೋರ್ ಆಗಿರೋರಿಗೆ, ಬೇಗ ಆಗಬೇಕು ಅನ್ನೋರಿಗೆ, ಹೊಟ್ಟೆ ತುಂಬ ಹಸಿತಾ ಇರೋರಿಗೆ, ಇದು ಬೆಳಿಗ್ಗೆ ಅಂತಲೇ ಇಲ್ಲ, ಮಧ್ಯಾಹ್ನ ರಾತ್ರಿ ಯಾವಾಗ ಬೇಕಾದರೂ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ಒಂದು ಬೌಲ್ ತೊಗೊಂಡು ಅದಕ್ಕೆ ನಾವು ತೊಗೊಂಡಿರೋವಂಥ ರಾಗಿ ಹಿಟ್ಟು, ನಾವು ತೊಗೊಂಡಿರೋವಂಥ ಗೋಧಿ ಹಿಟ್ಟು, ನಾವು ತೊಗೊಂಡಿರೋವಂಥ ಅಕ್ಕಿ ಹಿಟ್ಟು, ಇದಕ್ಕೆ ನಾವು ತೊಗೊಂಡಿರೋವಂಥ ಉಪ್ಪು, ಉಪ್ಪಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಕಲಸ್ಕೊಳ್ಳೋಣ. ಈ ಮೂರನ್ನು ಸೇರಿಸಿ ಕಲಸ್ಕೊಳ್ಳೋಣ. ಇವಾಗ ನೀಟಾಗಿ ಫಸ್ಟ್ ಹಿಟ್ಟುಗಳನ್ನ ಥರ ಬೆರೆಸ್ಕೊಬಿಡೋಣ. ಬೆರೆಸ್ಕೊಂಡು ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂಡು ಕಲಸ್ಕೊಳ್ಳೋಣ. ದೋಸೆ ಹಿಟ್ಟಿನ ಅದಕ್ಕೆ ಒಂದೇ ಸಲ ನೀರು ಹಾಕ್ಕೊಬಿಡ್ಬಾರ್ದು, ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸ್ಕೊಳ್ಳೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಎಲ್ಲ. ನೋಡಿ, ಎಲ್ಲೂ ಗಂಟಿಲ್ದಂಗೆ ನೀಟಾಗಿ ಕಲಸ್ಕೋಬೇಕು ಈ ಥರ. ನೋಡಿ, ಎಷ್ಟು ನೈಸಾಗಿ ಬರ್ತಿದೆ. ಇನ್ನು ಥಿಕ್ ಆಗಿದೆ, ಸ್ವಲ್ಪ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೋಡಿ, ಈ ಅದಕ್ಕೆ ಬೇಕಾದ್ರೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಇಟ್ಕೋಬೋದು. ಇವಾಗ ದೋಸೆ ಮಾಡ್ಕೊಳ್ಳೋಣ. ನೋಡಿ, ಮೊಸರಿಗೆ ಒಂದು ಹೆಂಚು ಇಟ್ಕೊಳ್ಳೋಣ. ಹೆಂಚು ಚೆನ್ನಾಗಿ ಬಿಸಿಯಾಗಿದೆ. ಇವಾಗ ದೋಸೆ ಇಟ್ಟಿಟ್ಕೊಂಡು ಬೆಳ್ಳಿಗೆ ತುಂಬ ಒತ್ತಿ ಅಮ್ಪಡ್ದು ಸ್ವಲ್ಪ ನಿಧಾನವಾಗಿ ಹಾಕ್ಕೊಂಡು ಒಂದು ಸ್ಪೂನು ಎಣ್ಣೆ ಮೇಲ್ಗಡೆ ಹಾಕ್ಕೊಂಡು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಮಾಡ್ಕೊಳ್ಳೋಣ. ಗ್ಯಾಸ್ ಉರಿ ಜಾಸ್ತಿ ಇಡೋದ್ರಿಂದ ಚೆನ್ನಾಗಿ ಬೇಯಲ್ಲ, ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿರುತ್ತೆ. ಒಂದು 2 ನಿಮಿಷ ಮುಚ್ಚಿಟ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಬೆಂದಿದೆ. ಇದನ್ನು ಇನ್ನೊಂದು ಕಡೆ ತಿರುಗಿಸ್ಕೊಳ್ಳೋಣ. ಚೆನ್ನಾಗಿ ಬೇಯ್ತಾ ಇದೆ ನೋಡಿ. ನೋಡಿ, ದೋಸೆ ಚೆನ್ನಾಗಿ ರೆಡಿಯಾಗಿದೆ, ನೋಡ್ತಾ ಇರ್ಬೋದು ನೀವು. ಈಸಿಯಾಗಿ ಬರುತ್ತೆ, ಹೆಂಚು ಗಂಟೋದು ಏನೂ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಬಿಸಿ ಬಿಸಿಯಾದ ಮಿಕ್ಸೆಡ್ ಹಿಟ್ಟಿನ ದೋಸೆ ರೆಡಿಯಾಗಿದೆ. ಎಷ್ಟು ಸ್ಮೂತಾಗಿದೆ ನೀವೇ ನೋಡ್ತಾ ಇರ್ಬೋದು. ನೋಡಿ, ತುಂಬ ಸ್ಮೂತಾಗಿದೆ. ತಪ್ಪದೆ ಮನೇಲಿ ದಯವಿಟ್ಟು ನೀವು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ, ಹೆಲ್ತ್ಗೆ ತುಂಬ ಒಳ್ಳೆಯದು. ಮನೇಲಿ ತಪ್ಪದೆ ನೀವು ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.